ನೋಡಿ, ಇದು ಲ್ಯಾಂಡು. ಎರಡು ಬೋರ್ ಇದೆ, ಫ್ರೀ ಸರ್ವಿಸ್ ಕರೆಂಟ್ ಇದೆ. ನೋಡಿ, ತೆಂಗಿನ ಮರಗಳು ಹಾಕಿದ್ದಾರೆ, ಬದು ಬದುವಿನಲ್ಲಿ ಹಾಕಿರೋದಿದು. ಎಲ್ಲ ಎಳ್ನೀರುಗಳೆಲ್ಲ ಚೆನ್ನಾಗಿದೆ. ರೆಡ್ ಸಾಯಿಲು ನೋಡಿ, ಇದೆಲ್ಲ ರಾಗಿ ಹಾಕಿದ್ದಾರೆ. ಸುತ್ತ ಪೆನ್ಸಾಗಿದೆ. ಈ ಸಿಲ್ವರ್ ಮರಗಳು ಏನು ಬರುತ್ತೆ ಅದೇ ಬಾರ್ಡ್ರು ಅಂತ ಇದ್ರ ನೋಡಿ. ಹಿಂಗಿಂದ ತಿರ್ಗ ಹಿಂಗೋಗಿ ನೋಡಂಗೆ ಬರುತ್ತೆ. ಸಿಲ್ವರ್ ಮರಗಳು ಏನೇನಿದೆ ಅದೇ ಬಾರ್ಡ್ರು. 5 ಎಕರೆ 39 ಸೆಂಟು. ಮೂಲ ಲಿಂಗ ಇದ್ರು. ಲೀಗಲ್ಗೆ ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂಥ ಒಂದು ಜಮೀನು. ನಾನು ಜಮೀನನ್ನ ಒಂದು ಹಿಂದೆ ಬ್ಯಾಕ್ ಸೈಡಲ್ಲಿ ಇದ್ದೀನಿ ನಾನು ನೋಡಿ. ಈ ಜಮೀನಿಗೆ ಅಟ್ಯಾಚ್ಗೆ 30 ಎಕರೆ ಒಬ್ಬ ಫಾರ್ಮ್ ಲ್ಯಾಂಡ್ ಮಾಡ್ತಾ ಇದ್ದಾನೆ ನೋಡಿ. ನಿಮ್ಗೆ ಕಾಣಿಸ್ತಾ ಇದೆಯಾ ಅಲ್ಲಿ ಗೇಟು? ಫಾರ್ಮ್ ಲ್ಯಾಂಡ್ ಮಾಡ್ತಾ ಇದ್ದಾನೆ. 1 ಎಕರೆ 30 ಲಕ್ಷ. ಒಂದೊಂದು ಎಕರೆನಲ್ಲಿ ಚಿಕ್ಕದಾಗಿ ಒಂದೊಂದು ಮನೆ ಕಟ್ಟಿ ಸೇಲ್ ಮಾಡೋ ಥರ ಇದು ಪ್ರಾಜೆಕ್ಟು. ಇದು ಮುಂಡ್ರೋಡ್ಗಿರುವಂಥ ಪ್ರಾಪರ್ಟಿ ಯಾವುದು, ಈ ಫಾರ್ಮ್ ಲ್ಯಾಂಡು. ನಾನು ಇವಾಗ ಏನು ತೋರಿಸ್ತಿದ್ದೀನಿ ನಿಮಗೆ, ಇದು ಟಾರ್ ರೋಡ್ಗಿರುವಂಥ ಒಂದು ಜಾಗ. ನಾನು ನಿಮ್ಗೆ ಟಾರ್ ರೋಡ್ನ ಸಮೇತ ನಾನು ತೋರಿಸ್ಕೊಡ್ತೀನಿ ಇದೇ ವಿಡಿಯೋದಲ್ಲಿ ನೋಡಿ. ಇದೆಲ್ಲ ರಾಗಿ ಹಾಕಿದ್ದು, ತೊಗರಿ ಮತ್ತು ಅವರ ಇನ್ನೂ ಇದೆ ನೋಡಿ. ಕೃಷಿ ಮಾಡದೇ ಇರುವಂಥ ಭೂಮಿ ಇದು. ಜಮೀನು ತುಂಬ ಚೆನ್ನಾಗಿದೆ, ಬಟ್ ನೀಟಾಗಿ ಮೇಂಟೈನ್ ಮಾಡಲ್ಲ ಅಷ್ಟೇ ಅವರು ನೋಡಿ. ಆ ಮರಗಳಿದೆಯಲ್ಲ ಅದೇ ಬದು. ಸುತ್ತ ಪೆನ್ಸ್ ಆಗಿದೆ, ಒಬ್ಬೆ ಬೆಳ್ಕೊಂಡು ನಿಮಗೆ ಪೆನ್ಸ್ ಕಾಣಿಸ್ತಾ ಇಲ್ಲ ನೋಡಿ. ಆ ಫಾರ್ಮ್ ಲ್ಯಾಂಡ್ ಮಾಡೋನು ನೋಡಿ, ಈ ಥರ ಚಿಕ್ಕದಾಗಿ ಒಂದು ಮನೆ ಕಟ್ಟಿ 1 ಎಕರೆ ಜಮೀನಲ್ಲಿ ಮಾರ್ತಾ ಇದ್ದಾನೆ 30 ಲಕ್ಷಕ್ಕೆ. ಈ ಜಮೀನು ಹಿಂದೆಗಡೆ ಬರುವಂಥ ಜಮೀನು ಅದು. ನೋಡಿ ಇಲ್ಲೊಂದಿದೆ ಬೋರು. ಬೋರ್ಗೆ ನೋಡಿ ಇಲ್ಲಿ ಸರ್ವಿಸು ನೋಡಿ, ಫ್ರೀ ಸರ್ವಿಸ್ ಕರೆಂಟ್ ಕರೆಂಟ್ ಎಲ್ಲ ಇದೆ. ಈ ಜಮೀನಲ್ಲಿ ತೆಂಗಿನ ಮರಗಳವೆ, ಬೇವಿನ ಮರಗಳವೆ, ಸಿಲ್ವರ್ ಮರಗಳವೆ, ಬಾಗೆ ಮರಗಳವೆ, ಚೀಪೆ ಮರ ಇದೆ, ನೇರಳೆ ಮರ ಇದೆ, ಈ ಥರ ನುಗ್ಗೆ ಮರಗಳಿದೆ. ತುಂಬ ಚೆನ್ನಾಗಿರುವಂಥ ಭೂಮಿ ನೋಡಿ, ಮಟ್ಟವಾಗಿದೆ. ಊರಿಗೂ ಹತ್ತಿರದಲ್ಲಿರುವಂಥ ಒಂದು ಜಾಗ. ನೋಡಿ ಇಲ್ಲೆಲ್ಲ ತಂಬಾಟೆ ಬೆಳೆದಿದ್ದಾರೆ ನೋಡಿ. ತಂಬಾಟೆ ಗುಂಟೆಗಳೆಲ್ಲ ಇನ್ನೂ ಹಂಗೆ ಇದೆ. ಮಾಡೋರಿಲ್ಲದೆ ಜಮೀನು ಪಾಳುಬಿಟ್ಬಿಟ್ಟವ್ರೆ. ಮಾಡೋರು ಯಾರೋ ಒಂದಷ್ಟಗಲ ಮಾತ್ರ ಮಾಡ್ಕೊತವ್ರೆ. ನೋಡಿ ಇದು ಊರು, ವಿಲೇಜ್ ಇದು ನೋಡಿ. ಇದು ವಿಲೇಜು
ಈ ವಿಲೇಜಿಂದ ಪಕ್ಕದ ವಿಲೇಜ್ಗೆ ಹೋಗುವಂಥ ಟಾರ್ ರೋಡ್ಗೆ ಸಿಗುವಂಥ ಪ್ರಾಪರ್ಟಿ ಇದು ನೋಡಿ. ಪೆನ್ಸು ನೋಡಿ, ನಾಟಿ ಕೋಳಿ ಎಲ್ಲ ಸಾಕೊಂಡಿದ್ದಾರೆ ಅವರು. ನೋಡಿ, ಇಲ್ಲಿ ಒಳಗಡೆ ಎಲ್ಲ ನಾಟಿ ಕೋಳಿಗಳು ಓಡಾಡ್ತವೆ ನೋಡಿ. ಇದು ಜಮೀನು ನೋಡಿ, ನೇರಳೆ ಮರ ನೋಡಿ. ಇದು ಲೇಬರ್ ಶೆಡ್ಡು, ಚಿಕ್ಕದಾಗ ಒಂದು ಶೆಡ್ ಹಾಕೊಂಡವ್ರೆ ಲೇಬರ್ ಇರೋವಂಥ ಒಂದು ನೋಡಿ. ಇದು ಆವಾಗ ಕಾಲದಲ್ಲಿ ಇದು ಬಾವಿ ಇತ್ತು, ಇವಾಗೆಲ್ಲ ಮುಚ್ಕೊಂಡು ಮುಚ್ಕೊಂಡು ಬೋರ್ ಹಾಕ್ಸಿದ ಮೇಲೆ ಯಾರು ಯೂಸ್ ಮಾಡ್ದಿರಾ, ಮುಚ್ಚೋಗಿದೆ. ಇದೊಂದು ಫ್ಯಾಮಿಲಿ ಇದೆ ಈ ಮನೇಲಿ. ನೋಡಿ, ರಾಗಿ ಎಲ್ಲ ಮೆದೆ ಹಾಕಿದ್ದಾರೆ. ನೋಡಿ ಸುತ್ತ ಇದು ಈ ಥರ ಪೆನ್ಸ್ ಆಗಿದೆ ನೋಡಿ. ಇಲ್ಲೊಂದು ಬೋರ್ ಇದೆ ನೋಡಿ, ಇಲ್ಲೊಂದು ಬೋರ್ ಇದೆ, ಅಲ್ಲೊಂದು ಬೋರ್, ಇಲ್ಲೊಂದು ಬೋರ್, ಎರಡು ಬೋರ್ ಇರೋದು. ಈಗ ನಾನು ನಿಮಗೆ ರಸ್ತೆ ತೋರಿಸ್ಕೊಡ್ತೀನಿ.